ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದೀಗ ನಾವು ಇಂದು ಕನ್ನಡದ ಟಾಪ್ ಫೈವ್ ವಿಚಾರಗಳನ್ನು ನಿಮಗೆ ಹೇಳಲು ಬಂದಿದ್ದೇವೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ದಂಪತಿಯ ಎರಡನೇ ಪುತ್ರ ಹೇಗಿದ್ದಾನೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಇದೆ ಇದುವರೆಗೂ ಯಶ್ ದಂಪತಿ ತಮ್ಮ ಪುತ್ರನ ಫೋಟೋವನ್ನು ಎಲ್ಲಿಯೂ ಸಹ ರಿವೀಲ್ ಮಾಡಿಲ್ಲ ಆದರೆ ಇದೀಗ ಅಭಿಮಾನಿಗಳಿಗೆ ಮುದ್ದಿನ ಮಗನನ್ನು ದರ್ಶನ ಮಾಡಲು ಸಜ್ಜಾಗಿದ್ದಾರೆ ಇಂದು ಏಪ್ರಿಲ್ ಮೂವತ್ತರಂದು ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡುವುದಾಗಿ ರಾಧಿಕಾ ಪಂಡಿತ್ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗಪಡಿಸಿದ್ದಾರೆ ಮಗಳ ಜೊತೆ ಪುತ್ರನ ಅರ್ಧ ಮುಖವನ್ನು ಮಾತ್ರ ರಿವೀಲ್ ಮಾಡಿ ಕುತೂಹಲ ಮತ್ತಷ್ಟುಹೆಚ್ಚಿಸಿದ್ದಾರೆ ಲಾಕ್ಡೌನ್ ನಡುವೆ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದ್ದು ಜೂನಿಯರ್ ಯಶ್ರನ್ನ ನೋಡಲು ಕಾತುರರಾಗಿದ್ದಾರೆ ಅಂದ್ಹಾಗೆ ಯಶ್ ಪುತ್ರನಿಗೆ ಏಪ್ರಿಲ್ ಮೂವತ್ತಕ್ಕೆ ಆರು ತಿಂಗಳು ತುಂಬಿದೆ ಈ ಸಂತಸದ ಸಮಯದಲ್ಲಿ ಮಗನನ್ನು ಅಭಿಮಾನಿಗಳಿಗೆ ಪರಿಚಯಿಸುತ್ತಿದ್ದಾರೆ ರಾಕಿಂಗ್ ದಂಪತಿ ನೀವೆಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಸಮಯ ಇದೀಗ ಬಂದಿದೆ ಪುತ್ರನಿಗೆ ಆರು ತಿಂಗಳು ತುಂಬಿದೆ ನಿಮ್ಮೆಲ್ಲರಿಗೂ ಶುಭಾಶಯ ಹೇಳಲು ಸಿದ್ಧನಾಗಿದ್ದಾನೆ ನೀವು ರೆಡಿಯಾ ಎಂದು ರಾಧಿಕಾ ಪಂಡಿತ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ನು ಜೂನಿಯರ್ ಅನ್ನು ಸ್ವಾಗತಿಸಲು ಕಾತ್ರದಿಂದ ಕಾಯುತ್ತಿರುವುದಾಗಿ ಅಭಿಮಾನಿಗಳು ಕಾಮೆಂಟ್ ಮಾಡಿದ್ದಾರೆ ಯಶ್ ಪುತ್ರ ಹೇಗಿದ್ದಾನೆ ಎನ್ನುವ ಕುತೂಹಲಕ್ಕೆ ಇಂದು ಬ್ರೇಕ್ ಹಾಕಲಿದ್ದಾರೆ ರಾಕಿಂಗ್ ದಂಪತಿ ಇನ್ನು ಮೊದಲ ಮಗಳಿಗೆ ಐರಾ ಎಂದು ನಾಮಕರಣ ಮಾಡಿದ್ದಾರೆ ಮಗನ ಹೆಸರು ಏನಾಗಿರಲಿದೆ ಎಂಬ ಕುತೂಹಲ ಸಹ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ದರ್ಶನ್ ನಟನೆಯ ರಾಬರ್ಟ್ ಚಿತ್ರ ಈಗಾಗಲೇ ಬಿಡುಗಡೆ ಆಗಿರಬೇಕಿತ್ತು ಆದರೆ ಕಾರಣಾಂತರಗಳಿಂದ ಸಾಧ್ಯವಾಗಿಲ್ಲ ಹಾಗಂತ ಅಭಿಮಾನಿಗಳು ಬೇಸರ ಮಾಡಿಕೊಳ್ಳಬೇಕಾಗಿಯೂ ಇಲ್ಲ ಅವರಿಗಾಗಿ ಒಂದಿಲ್ಲೊಂದು ಗಿಫ್ಟ್ ನೀಡುತ್ತಲೇ ಇದೇ ಚಿತ್ರತಂಡ ಮೇ ಒಂದರಂದು ಕಾರ್ಮಿಕರ ದಿನಾಚರಣೆ ಹಾಗಾಗಿ ರಾಬರ್ಟ್ ಸಿನಿಮಾದ ತೆರೆ ಹಿಂದೆ ದುಡಿದಿರುವ ಎಲ್ಲ ಕಾರ್ಮಿಕರಿಗೂ ಗೌರವ ಸಲ್ಲಿಸುವ ನಿರ್ದೇಶಕ ತರುಣ್ ಸುಧೀರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂದರೆ ಒಂದು ಮೇಕಿಂಗ್ ವಿಡಿಯೋ ಬಿಡುಗಡೆ ಮಾಡಲಾಗ್ತಿದೆ ಆ ಮೂಲಕ ಕಾರ್ಮಿಕರ ಶ್ರಮಕ್ಕೆ ಗೌರವ ನೀಡಲಿದೆ ರಾಬರ್ಟ್ ಬಳಗ ಮೇ ಒಂದರಂದು ಒಂದು ಚಿಕ್ಕ ಮೇಕಿಂಗ್ ವಿಡಿಯೋ ಬಿಡುಗಡೆ ಮಾಡಲಿದ್ದೇವೆ ತೆರೆ ಮೇಲೆ ಮ್ಯಾಜಿಕ್ ಸೃಷ್ಟಿ ಮಾಡಲು ಶ್ರಮಿಸುವ ವೀರರಿಗೆ ಈ ವಿಡಿಯೋ ಅರ್ಪಣೆ ಉಮಾಪತಿ ಫಿಲಿಮ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಮೇಕಿಂಗ್ ವಿಡಿಯೋ ರಿಲೀಸ್ ಆಗಲಿದೆ ಎಂದು ನಿರ್ದೇಶಕ ತರುಣ್ ಸುಧೀರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ಅಭಿನಯದ ಈ ಸಿನಿಮಾ ಹಲವು ಕಾರಣಗಳಿಂದಾಗಿ ಕೌತುಕ ಮೂಡಿಸಿದೆ ಈಗಾಗಲೇ ಬಿಡುಗಡೆಯಾಗಿರುವ ಪೋಸ್ಟರ್ ಮತ್ತು ಹಾಡುಗಳು ತೂಳೆಬ್ಬಿಸಿವೆ ಅದ್ದೂರಿ ಮೇಕಿಂಗ್ನಿಂದ ಭರವಸೆ ಮೂಡಿಸಿದೆ ಬೇರೆ ಬೇರೆ ಗೆಟಪ್ಗಳಲ್ಲಿಯೂ ದರ್ಶನ್ ಕಾಣಿಸಿಕೊಂಡಿದ್ದಾರೆ ಅವರಿಗೆ ಜೋಡಿಯಾಗಿ ಆಶಾ ಭಟ್ ಅಭಿನಯಿಸಿದ್ದಾರೆ ಇನ್ನು ಏಪ್ರಿಲ್ ಒಂಬತ್ತರಂದು ರಾಬರ್ಟ್ ಬಿಡುಗಡೆ ಮಾಡಬೇಕು ಎಂಬ ಲೆಕ್ಕಾಚಾರ ಹಾಕಿಕೊಳ್ಳಲಾಗಿತ್ತು ಆದರೆ ಕೊರೋನಾ ವೈರಸ್ ಭೀತಿ ಹರಡಿದ ಪರಿಣಾಮ ರಿಲೀಸ್ ದಿನಾಂಕ ಮುಂದೂಡುವುದು ಅನಿವಾರ್ಯವೂ ಆಯಿತು ಲಾಕ್ಡೌನ್ ಮುಗಿದು ಚಿತ್ರರಂಗದ ಚಟುವಟಿಕೆಗಳು ಸಹಜ ಸ್ಥಿತಿಗೆ ಮರಳಿದ ನಂತರವಷ್ಟೇ ರಾಬರ್ಟ್ ತೆರೆ ಕಾಣಬೇಕಿದೆ ನಮ್ಮ ದೇಶದ ಹೆಮ್ಮೆಯ ಗಾಯಕಿ ಲತಾ ಮಂಗೇಶ್ಕರ್ ಯಾರಿಗೆ ಗೊತ್ತಿಲ್ಲ ಈ ಗಾನಕೋಗಿಲೆಯ ಹಾಡಿನ ಮೋಡಿಗೆ ಇಡೀ ಜಗತ್ತೇ ಮನಸೋತಿದೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವ ರೆಕಾರ್ಡ್ ಹೊಂದಿದ್ದಾರೆ ಈ ಹಿರಿಯ ಗಾಯಕಿ ಹಲವು ಭಾಷೆಗಳಲ್ಲಿ ಹಾಡಿರುವ ಲತಾ ಮಂಗೇಶ್ಕರ್ ನಮ್ಮ ಕನ್ನಡ ಸಿನಿಮಾದಲ್ಲೂ ಹಾಡಿದ್ದಾರೆ ಫೇಮಸ್ ಸಿಂಗರ್ ಲತಾ ಮಂಗೇಶ್ಕರ್ಗೆ ಒಂದು ಸಾರಿ ಸ್ಲೋ ಪಾಯ್ಸನ್ ನೀಡಲಾಗಿತ್ತಂತೆ ತುಂಬಾ ಆಶ್ಚರ್ಯಕರ ರೀತಿಯಲ್ಲಿ ಸಾವಿನಿಂದ ಪಾರಾಗಿದ್ದರಂತೆ ಈ ಗಾಯಕಿ ಏನಿದು ಸುದ್ದಿ ಅಂತೀರಾ ಹೇಳ್ತೀವಿ ಕೇಳಿ ಹಲವು ಭಾಷೆಯ ಸಿನಿಮಾಗಳಿಗೆ ಹಿನ್ನೆಲೆ ಗಾಯಕಿಯಾಗಿರುವ ಹಿರಿಯ ಗಾಯಕಿ ಲತಾ ಮಂಗೇಶ್ಕರ್ ಕನ್ನಡ ಸಿನಿಮಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದಲ್ಲಿನ ಬೆಳ್ಳನೇ ಬೆಳಗಾಯಿತು ಎಂಬ ಹಾಡನ್ನು ಹಾಡಿದ್ದಾರೆ ಭಾರತದ ಗಾನ ಕೋಗಿಲೆಗೆ ಬಹಳ ಹಿಂದೆ ಸ್ಲೋ ಪಾಯ್ಝನ್ ನೀಡಲಾಗಿತ್ತಂತೆ ಲತಾ ಮಂಗೇಶ್ಕರ್ ಬಹಳ ಆಪ್ತರಾಗಿದ್ದ ಹಿರಿಯ ಬರಹಗಾರ್ತಿ ಪದ್ಮ ಸಜ್ ತಮ್ಮ ಪುಸ್ತಕದಲ್ಲಿ ಗಾಯಕಿಗೆ ವಿಷ ನೀಡಲಾಗಿದ್ದ ವಿಷಯವನ್ನು ಮೊದಲ ಬಾರಿಗೆ ಬಹಿರಂಗಪಡಿಸಿದ್ದಾರೆ ಭಾರತದ ನೈಟಿಂಗೇಲ್ ಖ್ಯಾತಿಯ ಲತಾರನ್ನ ಕೊಲ್ಲಲು ಪ್ರಯತ್ನಿಸಿದ್ದರು ಎಂಬುದು ಅನೇಕರಿಗೆ ಗೊತ್ತೇ ಇಲ್ಲ ಐಸಾ ಕಹೇಸೆ ಲಾವೋ ಎಂಬ ಪುಸ್ತಕದಲ್ಲಿ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಲತಾರಿಗೆ ವಿಷವನ್ನು ನೀಡಲಾಗಿದೆ ಹಾಗೂ ಗಾಯಕಿ ಆಶ್ಚರ್ಯಕರ ರೀತಿಯಲ್ಲಿ ಬದುಕುಳಿದರು ಎಂದು ಬಹಿರಂಗ ಪಡಿಸಿದ್ದಾರೆ ಲತಾಜಿ ಒಂಬೈನೂರಲ್ಲಿ ಮೂವತ್ಮೂರು ವರ್ಷ ವಯಸ್ಸಿನಲ್ಲಿದ್ದಾಗ ಈ ವಿಷಯವನ್ನ ಬಹಿರಂಗ ಪಡಿಸಿದರು ಒಂದು ಮುಂಜಾನೆ ಗಾಯಕಿಗೆ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಕಾಣಿಸಿಕೊಂಡಿತು ಮತ್ತು ಎರಡು ಅಥವಾ ಮೂರು ಬಾರಿ ಹಸಿರು ಮಿಶ್ರಿತ ದ್ರವವಾಂತಿಯೂ ಮಾಡಿಕೊಂಡಿದ್ದರು ಇನ್ನು ನೋವಿನಿಂದಾಗಿ ಲತಾರ ಕೈಕಾಲುಗಳನ್ನು ಆಡಿಸಲು ಸಾಧ್ಯವಾಗಲಿಲ್ಲ ಮತ್ತು ಇಡೀ ದೇಹವು ನೋವಿನಿಂದ ಕೂಡಿತು ಮೂರು ದಿನಗಳ ವರೆಗೆ ಇದೇ ರೀತಿ ಇತ್ತು ಅವರು ಸಾವಿನ ಅತಿ ಸಮೀಪದಲ್ಲಿದ್ದರು ಹತ್ತು ದಿನಗಳ ನಂತರ ಆರೋಗ್ಯವು ಸುಧಾರಿಸಲು ಪ್ರಾರಂಭಿಸಿತು ಯಾರೋ ಅವರಿಗೆ ಸ್ಲೋ ಪಾಯ್ಸನ್ ನೀಡಿದ್ದರು ಎಂದು ವೈದ್ಯರು ಹೇಳಿದರು ಎಂಬುದನ್ನು ರೆಕಾರ್ಡಿಂಗ್ನಲ್ಲಿ ಸದಾ ಕಾರ್ಯನಿರ್ವಹಿಸುತ್ತಿದ್ದ ಪದ್ಮ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಇನ್ನು ಲತಾ ಮಂಗೇಶ್ಕರ್ ಅವರ ಅಡುಗೆಯವರು ಯಾವುದೇ ಸುಳಿವು ನೀಡದೆ ಸಂಬಳವನ್ನು ಸಹ ಸಂಗ್ರಹಿಸದೆ ನಾಪತ್ತೆಯಾದರು ಎಂದು ಪುಸ್ತಕದಲ್ಲಿ ಪದ್ಮಾ ಹೇಳಿಕೊಂಡಿದ್ದಾರೆ ಇನ್ನು ಘಟನೆಯ ನಂತರ ಬಾಲಿವುಡ್ನ ಪ್ರಸಿದ್ಧ ಗೀತ ರಚನೆ ಮಜ್ರು ಸುಲ್ತಾನ್ ಪುರಿ ಪ್ರತಿದಿನ ಲತಾಜಿ ಭೇಟಿ ಮಾಡಲು ಬರ್ತಿದ್ರು ಮೆಹರೂಬ್ ಮೊದಲು ಆಹಾರವನ್ನ ಸೇವಿಸಿದ ನಂತರ ಲತಾಜಿಗೆ ತಿನ್ನಲು ನೀಡುತ್ತಿದ್ದರು ಲತಾರ ಮನಸ್ಸು ಖುಷಿಯಾಗಿಡಲು ಕವನಗಳು ಮತ್ತು ಕಥೆಗಳನ್ನ ಓದುತ್ತಿದ್ದರು ಎಂದು ಉಲ್ಲೇಖಿಸಿದ್ದಾರೆ ಲೇಖಕಿ ಪದ್ಮಾ ಒಟ್ನಲ್ಲಿ ಅದೇನೇ ಆಗಲಿ ಲತಾ ಅವರಿಗೆ ಈಗ ತೊಂಬತ್ತು ವರ್ಷ ಮೂವತ್ತಾರು ಭಾರತೀಯ ಭಾಷೆಗಳಲ್ಲಿ ಹಾಡಿದ ಈ ಹಿರಿಯ ಗಾಯಕಿಗೆ ಎರಡು ಸಾವಿರದ ಒಂದರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನ ನೀಡಲಾಯಿತು ಜೊತೆಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಮತ್ತು ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಫೀಸರ್ ಆಫ್ ದಿ ಲೆಜೆಂಡ್ ಆಫ್ ಆನರ್ ಮತ್ತು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಗೌರವಕ್ಕೆ ಪಾತ್ರರಾಗಿದ್ದಾರೆ ಲತಾಜಿ ಅವರು ರಾಕಿಂಗ್ ಸ್ಟಾರ್ ಯಶ್ ಕೆಜಿಎಫ್ನಲ್ಲಿ ನಟಿಸಿದ ಮೇಲೆ ಕನ್ನಡ ಮಾತ್ರವಲ್ಲದೆ ಪರಭಾಷೆಗಳಲ್ಲಿಯೂ ಖ್ಯಾತಿ ಪಡೆದುಕೊಂಡಿದ್ದಾರೆ ಹಿಂದಿ ತೆಲುಗು ತಮಿಳಿನ ನಟರಿಗೆ ಯಶ್ ಅತ್ಯಾಪ್ತರು ಕೆಜಿಎಫ್ ಪಾರ್ಟ್ ಟು ಶೂಟಿಂಗ್ ಸಲುವಾಗಿ ಆಗಾಗ ಅವರು ಹೈದರಾಬಾದ್ಗೂ ಹೋಗಿ ಬರ್ತಿದ್ರು ಇದೀಗ ಯಶ್ಗೆ ಟಾಲಿವುಡ್ ಅಂಗಳದಿಂದ ಒಂದು ಚಾಲೆಂಜ್ ಬಂದಿದೆಯಂತೆ ಈ ಚಾಲೆಂಜ್ ಹಾಕಿರುವುದು ದಕ್ಷಿಣ ಭಾರತದ ಜನಪ್ರಿಯ ಸಂಗೀತ ನಿರ್ದೇಶಕ ಚಾಲೆಂಜ್ ಚಾಲೆಂಜ್ ಅಂತೀರಾ ಇದು ರಿಯಲ್ ಮ್ಯಾನ್ ಅರ್ಜುನ್ ರೆಡ್ಡಿ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗಾ ಈ ಚಾಲೆಂಜ್ ಅನ್ನ ಮೊದಲು ಆರಂಭಿಸಿದರು ಈ ಚಾಲೆಂಜ್ ಸ್ವೀಕರಿಸಿದವರು ಮನೆ ಮಾಡಿ ಅದರ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಕು ನಂತರ ಮತ್ತೊಬ್ಬರಿಗೆ ಚಾಲೆಂಜ್ ಮಾಡಬೇಕು ಹೀಗೆ ಸಂದೀಪ್ ಬಾಹುಬಲಿ ನಿರ್ದೇಶಕ ರಾಜ್ಮೌಳಿ ಮಾಡಿದರು ನಂತರ ಚಿರಂಜೀವಿ ನಾಗಾರ್ಜುನ ವಿಕ್ಟರಿ ವೆಂಕಟೇಶ್ ಸುಕುಮಾರ್ ರಾಮ್ ಚರಣ್ ಜೂನಿಯರ್ ಎನ್ಟಿಆರ್ ದೇವಿಶ್ರೀ ಪ್ರಸಾದ್ ಹೀಗೆ ಆ ಚಾಲೆಂಜ್ ಬರೀ ಟಾಲಿವುಡ್ ಅಂಗಳದಲ್ಲೇ ರೌಂಡ್ ಉಡಿಯುತ್ತಿತ್ತು ಸುಕುಮಾರ್ ನೀಡಿದ ಚಾಲೆಂಜ್ ಅನ್ನು ಸ್ವೀಕರಿಸಿದ ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಈಗ ಅದನ್ನು ಗಡಿ ದಾಟಿಸಿದ್ದಾರೆ ಅರ್ಥಾತ್ ಈ ಚಾಲೆಂಜ್ ಅನ್ನು ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ತಮಿಳಿನ ಕಾರ್ತಿ ಮಲಯಾಳಂ ನಟ ಮೋಹನ್ ಲಾಲ್ ಅವರಿಗೂ ದಾಟಿಸಿದ್ದಾರೆ ಜೊತೆಗೆ ನಟ ಅಲ್ಲು ಅರ್ಜುನ್ಗೂ ಈ ಸವಾಲು ಹಾಕಿದ್ದಾರೆ ಜೊತೆಗೆ ತಾವು ಮನೆಗೆಲಸ ಮಾಡುವ ಡಿಫ್ರೆಂಟ್ ಆದ ಒಂದನ್ನ ಅವರು ಅಪ್ಲೋಡ್ ಮಾಡಿದ್ದಾರೆ ಸದ್ಯ ಕನ್ನಡ ಸಿನಿಪ್ರಿಯರ ಗಮನ ರಾಕಿ ಬಾಯ್ ಮೇಲಿದೆ ಅವರು ಈ ಸವಾಲು ಸ್ವೀಕರಿಸಿ ಅಪ್ಲೋಡ್ ಮಾಡಲಿರುವ ವಿಡಿಯೋಗಾಗಿ ಕಾದಿದ್ದಾರೆ ಜೊತೆಗೆ ಅವರು ಯಾರನ್ನೆಲ್ಲ ಈ ಚಾಲೆಂಜ್ಗೆ ನಾಮಿನೇಟ್ ಮಾಡಲಿದ್ದಾರೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಗರಿಗೆದರಿ ನಿಂತಿದೆ ನಟ ಕಮಲ್ ಹಾಸನ್ ಅವರ ಪುತ್ರಿ ಶ್ರುತಿ ಹಾಸನ್ ಬೆಳ್ಳಿ ಪರದ ಮೇಲೆ ತಮ್ಮದೇ ಆದಂತಹ ಚಾಪ್ ಮೂಡಿಸಿದ್ದಾರೆ ಸದ್ಯಕ್ಕೆ ಹೋಮ್ ಕ್ವಾರಂಟೈನ್ ನಲ್ಲಿದ್ದಾರೆ ಈ ಬೆಡಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿದಿನ ಹಲವು ವಿಶೇಷಗಳನ್ನ ಅಭಿಮಾನಿಗಳ ಜೊತೆಗೆ ಹಂಚಿಕೊಳ್ತಿದ್ದಾರೆ ಶ್ರುತಿ ಹಾಸನ್ ನನಗೆ ಗುಲಾಬಿ ಚಾಕೊಲೇಟ್ ಪೆನ್ಸಿಲ್ ಸಿಗರೇಟ್ ಹೊಗೆ ಸೊಪ್ಪಿನ ವಾಸನೆ ಅಂದರೆ ಇಷ್ಟ ಆದರೆ ಅದನ್ನು ಸುಟ್ಟಾಗ ಬರುವ ವಾಸನೆ ಅಂದರೆ ಇಷ್ಟ ಇಲ್ಲ ವೆನಿಲಾ ಫ್ಲೇವರ್ ವಾಸನೆ ಸಹ ಇಷ್ಟ ಚಿಕ್ಕಂದಿನಿಂದಲೇ ಎರೇಸರ್ ಸುವಾಸನೆಯನ್ನು ಹೆಚ್ಚಾಗಿ ಇಷ್ಟಪಡುತ್ತಿದ್ದೆ ಎಂದಿದ್ದಾರೆ ಬಳಿಕ ತನ್ನ ಫೋನ್ನಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಆ್ಯಪ್ ಬಗ್ಗೆಯೂ ತಿಳಿಸಿದ್ದಾರೆ ಇಮೇಲ್ ಮೆಸೇಜ್ಗಳು ಕರೆಗಳಷ್ಟೇ ಅಲ್ಲದೆ ಹೆಚ್ಚಾಗಿ ಬಳಸುವ ಆ್ಯಪ್ ಕಾಲ್ ರೆಕಾರ್ಡರ್ ಎಂದು ತಿಳಿಸಿದ್ದಾರೆ ಶ್ರುತಿ ಹಾಸನ್ ಲಾಕ್ಡೌನ್ನಿಂದಾಗಿ ದಿನಗೂಲಿ ನೌಕರರ ಹೊಟ್ಟೆಪಾಡು ಕಷ್ಟ ಆಗಿದೆ ಅವರಿಗೆ ಸಹಾಯ ಮಾಡಲು ಅನೇಕರು ಮುಂದೆ ಬಂದಿರುವುದೇನೋ ನಿಜ ಆದರೆ ಅಗತ್ಯ ಇರುವವರಿಗೆ ದಿನಸಿ ಸಾಮಗ್ರಿ ವಿತರಣೆ ಮಾಡುವಾಗ ಫೋಟೋ ಮತ್ತು ವಿಡಿಯೋಗಳನ್ನು ಯಾಕೆ ತೆಗೆದುಕೊಳ್ಳುತ್ತೀರಿ ಎಂದು ಆರ್ ಜೆ ನೇತ್ರಾ ಕಿವಿ ಹೇಳಿದ್ದಾರೆ ಈ ರೀತಿ ಫೋಟೋ ತೆಗೆದುಕೊಂಡು ಪ್ರಚಾರ ಮಾಡುವುದು ಎಷ್ಟು ದೊಡ್ಡ ತಪ್ಪು ಎಂಬುದನ್ನು ಅವರು ವಿವರಿಸಿದ್ದಾರೆ ಸಹಾಯ ಮಾಡುವುದೇ ನಿಮ್ಮ ನಿಜವಾದ ಉದ್ದೇಶ ಆಗಿದ್ರೆ ಅದನ್ನು ಹೇಗೆ ಮಾಡಬೇಕು ಎಂಬ ಬಗ್ಗೆಯೂ ನೇತ್ರ ಕಿವಿ ಮಾತು ಹೇಳಿದ್ದಾರೆ ನಿಜಕ್ಕೂ ಈ ಒಂದು ಮಾತು ಅನೇಕರಿಗೆ ತಟ್ಟತ್ತೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಹಾಯ ಮಾಡುತ್ತಾ ಬಿಟ್ಟಿ ಪ್ರಚಾರ ಗಿಡ್ಸ್ಕೊಳ್ಳುವವರೇ ಹೆಚ್ಚಿದ್ದಾರೆ ಹಾಗಾಗಿ ಅಂಥವರಿಗೆಲ್ಲ ಇದು ನಿಜಕ್ಕೂ ಕಿವಿ ಹಿಡಿದಂತೆಯೇ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ನ್ಯೂಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ